ಜನ ಬಂದು ಲೈಕ್ ಒಂದು 10 ಜನ ಬಂದು ಲೈಕ್ ಅದೊಂದು ಟ್ರ್ಯಾಪ್ ಮಾಡೋದಕ್ಕೋಸ್ಕರ ಒಂದು ಸತತ ಒಂದು 6 ತಿಂಗಳವರೆಗೂ ಅವರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಸೋ ಹಾಗಾಗಿ ಅಣ್ಣ ನಾನು ಹೇಳಿದಂತ ಹರ್ಷಿತಾ ಅನ್ನೋಳು ಸಹ ಹೇಗೆ ಯಶಸ್ವಿನಿ ಹಾಕಿದ ವಿಡಿಯೋಗೆ 10-20 ನಿಮಿಷಕ್ಕೆ ಸ್ಟೇಷನ್ಗೆ ಬಂದಿದ್ದಾಳೆ ಸೋ ನನಗೆ ಯಾರ್ಯಾರು ಆಗೋದಿಲ್ವೋ ಪ್ರತಿ ಒಬ್ಬರು ನನ್ನ ಕಣ್ಮುಂದೆ ಸ್ಟೇಷನ್ಗೆ ಬಂದಿದ್ದಾರೆ ಇದೆಲ್ಲ ಕಂಪ್ಲೀಟ್ಲಿ ಪ್ಲಾನ್ ಮಾಡಿದ್ರು ನನಗೆ ಆಗೋದಿಲ್ಲ ಅಂತಂದ್ರೆ ನನಗೇನು ಅವ್ರ ಮೇಲೆ ಪರ್ಸನಲ್ ರಿವೆಂಜ್ ಅಲ್ಲ ಈವೆಂಟ್ಸ್ಗೆ ಇರ್ಬೋದು ಪ್ರತಿಯೊಂದಕ್ಕೂ ಇರ್ಬೋದು ನಾವು ಹೇಳಿರೋದು ಒಂದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆಯೋ ಅದನ್ನ ಫಾಲೋ ಮಾಡೋಕೆ ನಾನು ಅವ್ರಿಗೆ ಹೇಳಿರ್ತೇನೆ ಸೋ ರೀಫಂಡ್ ಕೇಳಿದ ನಾನು ಕೊಡಲ್ಲ ಅಂದಿರ್ತೀನಿ ಬಟ್ ಯಶಸ್ವಿನಿ ಅವರು ಆ ಒಂದು ವಿಡಿಯೋ ಮಾಡಿ ಸೀನ್ ಕ್ರಿಯೇಟ್ ಮಾಡಿ ಅಲ್ಲಿ ನಮಗೆ ಪ್ರಾಬ್ಲಮ್ ಮಾಡಿದಂತ ಒಂದು ಸಿಚುಯೇಷನ್ ಅದು ಸೋ ಅಲ್ಲಿಂದ ಹರ್ಷಿತಾ ಅನ್ನೋ ನನ್ನ ಎಂಪ್ಲಾಯ್ ಏನಿದೆಯೋ ಶೀ ಇಸ್ ಜಸ್ಟ್ ಎಂಪ್ಲಾಯ್ಡ್ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಅದು 40 ಲ್ಯಾಕ್ಸ್ ಕೊಡ್ತಾರೆ ನಾನು ಅವ್ರಿಗೆ 40 ಲಕ್ಷ ಕೊಡಬೇಕು ಅಂತ ಕೊಡ್ತಾರೆ ಸೊ ಅಲ್ಲಿ ಯಾವುದೇ ಥರ ಅದಕ್ಕೆ ಒಂದು ಎವಿಡೆನ್ಸ್ ಇರಲ್ಲ ನಾನು ಇನ್ವೆಸ್ಟಿಗೇಷನ್ ಕಸ್ಟಡಿಯಿಂದ ಬಂದಾಗ ನಾನು ನೋಡ್ತೀನಿ ಒಂದು ಖಾಲಿ ಹಾಳೆ ಮೇಲೆ ಬರ್ಕೊಟ್ಟಿರ್ತಾರೆ 40 ಲಕ್ಷ ಕೊಡಬೇಕು ಅಂತ ಮೀಡಿಯಾ ಹೊರಗಡೆ ಇದೆ ಪಬ್ಲಿಸಿಟಿಗೆ ಅಂತ ಹೋಗಿ ಹೇಳ್ತಾರೆ ನಿಂತ್ಕೊಂಡು 40 ಲಕ್ಷ ಕೊಡಬೇಕು ನಿಶಾರು ಅಂತ ಯಾವ ಒಂದು ವೇಲ್ ಹೇಳ್ತಾರೆ ನಾನು ಅವ್ರಿಗೆ 40 ಲಕ್ಷ ಕೊಡಬೇಕು ಅಂದ್ರೆ ಒಂದು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಕೊಡಬೇಕು ಇಲ್ಲ ಒಂದು ಅಗ್ರಿಮೆಂಟ್ ಪ್ರೂಫ್ ಕೊಡಬೇಕು ಪ್ರತಿಯೊಂದು ಏನಿದೆಯೋ ಅದಕ್ಕೆ ಎವಿಡೆನ್ಸ್ ತಗೊಂಬಂದು ಕೊಡಬೇಕು ಯಾವುದೇ ಥರದ್ದು ಕೊಡದೆ ಸುಮ್ಮನೆ ಇಲ್ಲೊಂದು ಕಂಪ್ಲೇಂಟ್ ಫೈಲ್ ಮಾಡಿ ಆಚೆ ಮೀಡಿಯಾ ಮುಂದೆ ನಿಂತ್ಕೊಂಡು ನಾನು ಕಂಪ್ಲೇಂಟ್ ಕೊಟ್ಟೆ 10 ಲಕ್ಷ ಕೊಡಬೇಕು ಅಂತ ಹೇಳಿ ಕೊಟ್ಟಿದ್ದು ಈಗಲೂ ನಾನು ಅವರ ಇನ್ವೆಸ್ಟಿಗೇಷನ್ ಅಲ್ಲಿ ಸಹ ಅವರ ನೇಮ್ ನ ಇದು ಮಾಡಿದೀವಿ ಅಂಡ್ ಫರ್ದರ್ ಆಕ್ಷನ್ಸ್ ಆಲ್ಸೋ ನಾನು ಮತ್ತೆ ನಮ್ಮ ಅಡ್ವೊಕೇಟ್ ಅವ್ರು ತಗೊಂತಾ ಇದ್ದೀವಿ ಸೊ ಇದೊಂದು ಇದೊಂದು ಇನ್ಸಿಡೆಂಟ್ ಸೊ ಇದಕ್ಕೆಲ್ಲ ಯಶಸ್ವಿನಿ ಅವ್ರು ಏನಂದ್ರೆ ಈ ತರ ನನ್ನ ಮೇಲೆ ಪರ್ಸನಲ್ ರಿವೆಂಜ್ ಇರೋಂಥವ್ರಿಗೆಲ್ಲ ಯಶಸ್ವಿನಿ ಅವ್ರ ಸಪೋರ್ಟ್ ಬನ್ನಿ ಬನ್ನಿ ಅಂತ ಅಂದಾಗ ಯಾರೇ ಆಗಿರಲಿ ರೀಫಂಡಿಗೆ ಎಷ್ಟು ಜನ ಬೇಕೋ ಬರ್ತಾರೆ ದುಡ್ಡು ಈಗ ಸಿಗುತ್ತೆ ಅಂತ ಕೆಲವೊಂದಷ್ಟು ಫೇಕ್ ಕಂಪ್ಲೇಂಟ್ ಸಹ ಆಗಿದೆ ಇನ್ವೆಸ್ಟಿಗೇಷನ್ ಅಲ್ಲಿ ಸೊ ಈ ತರ ಒಂದು ಇಶ್ಯೂಸ್ ಕ್ರಿಯೇಟ್ ಆಗಿ ಕಂಪ್ಲೀಟ್ ನನ್ನ ಒಂದು ಟ್ರ್ಯಾಪ್ ಮಾಡಿದ್ದು ಇದರಲ್ಲಿ ಸೊ ನನ್ನ ಟ್ರ್ಯಾಪ್ ಮಾಡಿ ನನ್ನ ನಾನು ಹೊರಗಡೆ ಮತ್ತೆ ಬರೋದೇ ಇಲ್ಲ ಅನ್ನೋ ಒಂದು ಸಿಚುಯೇಷನ್ಸ್ ತರ ಅವರೊಂದು ಮೈಂಡ್ ನ ಅನಲೈಸ್ ಮಾಡಿಕೊಂಡು ಮೀಡಿಯಾ ಮುಂದೆ ಇಷ್ಟ ಬಂದಾಗೆ ನನ್ನ ಎಂಪ್ಲಾಯ್ ಹರ್ಷಿತಾ ಆಗಿರ್ಬೋದು ಮತ್ತೆ ಅವರೊಂದು ಫ್ಯಾಮಿಲಿ ಓವರ್ ಆಲ್ ನನ್ನ ಬಗ್ಗೆ ನನ್ನ ಹತ್ರ ಫ್ಲಾಟ್ ಇದೆ ಮನೆ ಇದೆ ನನ್ನ ಹತ್ರ ಓಡಾಡಕ್ಕೆ ಆಯ್ಸಿದೆ ನನ್ನ ಹತ್ರ ಇರೋದು ಒಂದು ಸ್ವಿಫ್ಟ್ ಅದು ಸಹ ನನ್ನ ತಂದೆ ಕೊಡ್ಸಿರೋ ಕಾರು ನನ್ನ ಹತ್ರ ಯಾವುದೇ ತರ ಮನೆ ಆಗಿರ್ಬೋದು ನನ್ನ ಹೆಸರಲ್ಲಿ ಏನು ಇನ್ವೆಸ್ಟಿಗೇಷನ್ ಒಂದು ಹುಡುಗಿಯಾಗಿ ಇದ್ದೀನಿ ಅವ್ರಿಗೆ ಕೋಪರೇಟ್ ಮಾಡ್ತಾ ಇದ್ದೀನಿ ಸೊ ಈ ತರ ಒಂದು ಫೇಕ್ ನ್ಯೂಸ್ ಗಳು ಒಳಗಡೆ ಬರ್ತಾ ಇದ್ದಾಗ ನಮಗೆ ಒಂಥರ ಟೆನ್ಷನ್ ಅನ್ನೋದಾಯ್ತು ಏನಿದರ ಒಂದು ರೂಮರ್ಸ್ ಅಂತ ಸೊ ಇದಕ್ಕೆಲ್ಲ ನಾನು ಹೇಳೋದು ಇಷ್ಟೇನೆ ಯಾರೇ ಆಗಿರ್ಲಿ ನಾನು ಯಶಸ್ವಿನಿ ಅವ್ರನ್ನ ಸಹ ಕಮಿಂಗ್ ಟು ಯಶಸ್ವಿನಿ ಅವ್ರ ಪಾರ್ಟ್ ಬಂದು ನನಗೂ ಅವ್ರಿಗೂ ಸುಮಾರು 1 ವರ್ಷದಿಂದ ಪರಿಚಯ ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಅವ್ರದ್ದು ನಂದು ನಡೆಸಿರೋ ಇವೆಂಟ್ಗಳು ಫೋಟೋಸ್ ಇದೆ ವಿಡಿಯೋಸ್ ಇದೆ ಅವ್ರು ಎಷ್ಟಲ್ಲಿ ವಿಸಿಟ್ ಮಾಡಿದ್ದಾರೆ ಎಲ್ಲ ಪ್ರತಿಯೊಂದು ಇದೆ ಆ್ಯಂಡ್ ಪ್ರತಿಯೊಂದು ವಿಸಿಟ್ ಏನೇ ಒಂದು ಇರ್ಬೋದು ಪ್ರತಿಯೊಂದು ಇಟ್ಸ್ ಅ ಪೇಡ್ ಪ್ರಮೋಷನ್ ಒಂದು ಅವ್ರ ಮಗಳು ಇರ್ಬೋದು ಮಗಳು ಪ್ರಮೋಷನ್ ಮಾಡಿಸ್ಕೊಂಡು ಅವ್ರು ನಾವು ಏನಿದೆಯೋ ಅದನ್ನ ಪೇಮೆಂಟ್ಸ್ ಮಾಡಿದ್ಮೇಲೆ ಅವ್ರ ಲೊಕೇಶನಿಗೆ ಬರೋದು ಆ್ಯಂಡ್ ಅವ್ರು ಲಾಸ್ಟ್ ನಾವು ಅವ್ರಿಗೆ ಒಂದು 20,000 ಬ್ಯಾಲೆನ್ಸ್ ಸಹ ಕೊಡಬೇಕಿತ್ತು ಆ 20,000 ನಾನು ಕೊಡಬೇಕಿತ್ತು 24th ನಮ್ದು ಒಂದು ಇವೆಂಟ್ ಇತ್ತು ಆ ಇವೆಂಟಲ್ಲಿ ನಾನು ಅವ್ರನ್ನ ಮೀಟ್ ಮಾಡಿ ಡಿಸ್ಕಸ್ ಮಾಡಿ ಅವ್ರನ್ನ ಕೊಡೋಣ ಅಂತ ನಾನು ಲಾಸ್ಟ್ ನಾನು ಕಾಲ್ ಮಾಡಿದ್ದೆ ಅವರು ಮೀಟ್ ಮಾಡ್ತೀನಿ ಅಂತ ಸಹ ಹೇಳಿದ್ರು ನನಗೆ ಆದರೆ ಲಾಸ್ಟ್ ನಾನು ಅವ್ರಿಗೆ 5ನೇ ತಾರೀಕು ಅವ್ರಿಗೆ ಟ್ರಾನ್ಸ್ಫರ್ ಸಹ ಮಾಡಿದ್ದೀನಿ ಕೆಲವಷ್ಟು ಅಮೌಂಟು ಸೊ ಅದಾದಮೇಲೆ ಪ್ರತಿಯೊಂದು ಮೀಡಿಯಾ ಮತ್ತು ಪೊಲೀಸ್ ಅಧಿಕಾರಿಗಳ ಮುಂದೆ ಎಲ್ಲರ ಮುಂದೆ ಪೋರ್ಟ್ರೇ ಮಾಡ್ಕೊಂಡಿದ್ದು ಹೇಗೆ ಅಂತಂದ್ರೆ ನಾನು ಅವರಿಗೆ ಪರಿಚಯನೇ ಇಲ್ಲ ಅವ್ರಿಗೇನು ಬೇಕು ನಾನೊಬ್ಳು ಕಾಮನ್ ಏನು ಬೇಕೋ ಅದನ್ನು ಮಾಡಿದ್ರು ನನ್ನ ಕ್ಲೈಂಟಿಗೆ ಏನು ಬೇಕೋ ಅದನ್ನು ಕನ್ವೆ ಮಾಡಿ ಕರ್ಕೊಂಬಂದ್ರು ಜಸ್ಟ್ ಬಿಕಾಸ್ ಆ FIR ಸಹ ಆಗ್ತಿರ್ಲಿಲ್ಲ ಅವರು ಊಟಕ್ಕೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಬರ್ತೀನಿ ಡಿಸ್ಕಸ್ ಮಾಡೋಣ ಅಂತ ಹೇಳಿ ಊಟಕ್ಕೆ ಹೋಗ್ತೀನಿ ಅಂತ ಬಂದ್ಬಿಟ್ಟು FIR ಆದಮೇಲೆ ಹೇಳ್ತಾ ಇದ್ದಾರೆ ನಾನು FIR ಮಾಡೋಕ್ಕೆ ಹೇಳಿದ್ ನಾನು ಇವ್ರಿಗೆ ನಿಮಗೆ ಅಂತ ಪೊಲೀಸ್ ಅಧಿಕಾರಿಗಳು ಕೇಳಿದ್ FIR ಮಾಡೋಕ್ಕೆ ಹೇಳದ್ನ ಅಂತ ಕೇಳಿದ್ರು ಅದಾದ ನಂತರದಲ್ಲಿ ನನ್ನ ಕ್ಲೈಂಟ್ಸ್ ಹೋಗಿ ಕೇಳ್ತಾ ಇದ್ದಾರೆ ಮೇಡಮ್ ನಾವು ಬಂದಿರೋದು ನಿಶಾ ಅವ್ರನ್ನ ಜಗಳ ಮಾಡೋದಕ್ಕಲ್ಲ ನಮ್ಗೇನು ರೀಫಂಡ್ ಬೇಕಾಗಿದೆ ಅದಕ್ಕೋಸ್ಕರ ಬಂದಿದ್ದೀವಿ ಅಂತ ನನ್ನ ಕ್ಲೈಂಟ್ಸ್ಗೆ ಹೇಳ್ತಾ ಇದ್ದಾರೆ ನಿಮಗೋಸ್ಕರ ಅಂದ್ಬಿಟ್ಟು ನಾನು ಹೊರಗಡೆ ಮೀಡಿಯನ್ ಕಟ್ಸಿದ್ದೀನಿ ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಈಗ ನಾನು ಮತ್ತೆ ನಾನು ಸ್ಟೇಟ್ಮೆಂಟ್ ರಿಟರ್ನ್ ತೊಗೊಳಕಾಗತ್ತಾ ಅಂತ ನನ್ನ ಕ್ಲೈಂಟ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ಕೆಲವೊಂದಷ್ಟು ಕ್ಲೈಂಟ್ಸ್ ಏನು ಅವ್ರಿಗೆ ಬೇಕಾಗಿದ್ದು ರೀಫಂಡು ಅವ್ರಿಗೊಂದು ಸೊಲ್ಯೂಷನ್ ಬೇಕಿತ್ತು ಬಟ್ ಇವರಿಗೆ ಇವ್ರ ಮಗು ಮಿಸ್ಯೂಸ್ ಆಗಿದೆ ಅನ್ನೋ ಒಂದು ಹೆಸರನ್ನ ಕೇಳಿಬಿಟ್ಟು ಬೇರೆ ಕ್ಲೈಂಟ್ಸ್ಗೂ ತೊಂದರೆ ಮಾಡಿದ್ರು ಕೆಲವೊಂದಷ್ಟು ಜನ ಹೊಸ ಕ್ಲೈಂಟ್ಸು ನಮ್ಮದು ನನ್ನ ಪ್ರೊಡಕ್ಷನ್ಗೆ ಇವರಿಂದ ಬ್ಯಾಡ್ ನೇಮ್ ಬಂದಿದೆ ಇವಾಗ ಮತ್ತು ನನ್ನ ಪ್ರೊಡಕ್ಷನ್ಗೆ ನೆಕ್ಸ್ಟ್ ನಾನು ವರ್ಕ್ ಸಹ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಪ್ರೊಡಕ್ಷನಲ್ಲಿ ಇವಾಗ ರೀಫಂಡಿಂಗ್ ಅಂತ ಬಂದಿರೋ ಜನಕ್ಕೆ ನಾವು ಹೇಗೆ ದುಡ್ಡು ಕೊಡಬೇಕು ಬಿಕಾಸ್ ನನ್ನ ಬಿಸ್ನೆಸ್ ಆಗಿರೋದೇ 2 ಕೋಟಿ ಟ್ರಾನ್ಸಾಕ್ಷನ್
ಅದು ಯಾವುದೇ ಕಾರಣಕ್ಕೂ ನನ್ನ ಕ್ಯಾಶ್ ತೆಗೆದಿಲ್ಲ ಅಲ್ಲಿ ಏನಿದೆಯೋ ಅಮೌಂಟ್ ಅಲ್ಲೇ ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಆಗಿದೆ ಅದು ಕ್ಲಿಯರ್ ಇನ್ವೆಸ್ಟಿಗೇಷನಲ್ಲಿ ಆಗಿದೆ ಸೊ ಈ ಥರ ನನ್ನ ಮೇಲೆ ಫೇಕ್ ಅಲಿಗೇಷನ್ಸ್ನ ಮಾಡಿದ್ದಾರೆ